ಮೈಸೂರಿನ ಚಾಮುಂಡಿ ದೇವಿ ದರ್ಶನ ಸಿಗ್ತಾ ಇದೆ. ನಾಳೆ ಭಕ್ತರ ಪ್ರವೇಶಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಧಾನ ಅರ್ಚಕರಾಗಿರುವಂತಹ ಶಶಿಶೇಖರ್ ದೀಕ್ಷಿತ್ ನಮ್ಮ ಪ್ರತಿನಿಧಿ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ, ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ನೋಡ್ತೀವಿ. ನಾಳೆಯಿಂದ ನಾಡದೇವಿ ಚಾಮುಂಡೇಶ್ವರಿಯ ದರ್ಶನ ಸಿಗಲಿದೆ. ದೇವಾಲಯದ ಆಡಳಿತ ಮಂಡಳಿ ಸಾಮಾಜಿಕ ಅಂತರ ಸ್ಯಾನಿಟೈಸೇಷನ್ನ ಕಡ್ಡಾಯ ಮಾಡಿದೆ. ಆದರೆ ದೇವಾಲಯದ ಪೂಜಾ ವಿಧಿವಿಧಾನಗಳಲ್ಲೇನಾದರೂ ಬದಲಾವಣೆ ಇದೆಯಾ, ಬರುವಂಥ ಭಕ್ತರು ಯಾವ ರೀತಿಯಾದಂಥ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು, ಈ ಬಗ್ಗೆ ಮಾತನಾಡೋದಕ್ಕೆ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ಹೇಳಿ, ಕಳೆದ 2.5 ತಿಂಗಳಿಂದ ನಾಡದೇವಿಯ ದರ್ಶನ ಆಗಿಲ್ಲ, ಮೊದಲಿಗೆ ನಾಳೆ ಯಾವ ರೀತಿ ಆರಂಭ ಆಗುತ್ತೆ, ಮೊದಲಿಗೆ ಯಾವುದಾದ್ರೂ ವಿಶೇಷ ಪೂಜೆ ಇರುತ್ತಾ ಹೇಗೆ? ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಮಹ್ಯಭ್ಯಸ್ತ್ರಾಯಿನೋ ದೇವಿ ದುರ್ಗೇ ದೇವಿ ನಮೋಸದೆ. ಸಾಮಾನ್ಯವಾಗಿ ಇನ್ನೇನು 72 ದಿವಸದ ತತ್ರ ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಲಾಕ್ಡೌನ್ ಆದಾಗಿಂದ ಎಂದಿನಂತೆ ನಮ್ಮ ಪೂಜಾ ಕೈಂಕರ್ಯಗಳು ಶಾಸ್ತ್ರ ರೀತಿಯಾಗಿ ಚಾಮುಂಡಿಬೀಡದಲ್ಲಿ ನಡೆಯಬೇಕು ನಡೀತಾ ಇದೆ. ಭಕ್ತಾದಿಗಳಿಗೆ ನಾಳೆ 7:30 ದರ್ಶನ ವ್ಯವಸ್ಥೆ ಇದೆ. 1 ಗಂಟೆ ತನಕ ದರ್ಶನ ವ್ಯವಸ್ಥೆ ಇರುತ್ತೆ ನಾಳೆಯಿಂದ. ಅಂದರೆ ಬೆಳಗ್ಗೆ 5:30 ನಾವು ಎಂದಿನಂತೆ ಪೂಜಾ ಕೈಂಕರ್ಯಗಳು ಮುಗಿಸಿರ್ತೀವಿ. ಬಂದಂಥ ಭಕ್ತಾದಿಗಳು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಾಗಿ. ಆಮೇಲೆ ದೇವಸ್ಥಾನದವರು ಸರ್ಕಾರದವರು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಅಂತ ಹಾಕಿದ್ದಾರೆ. ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳು ಚಾಮುಂಡಿ ಬೆಟ್ಟಕ್ಕೆ ಬರೋನು ಮಾಸ್ಕನ್ನು ಹಾಕೋಬೇಕು, ಆಮೇಲೆ ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಅಂತರ ಕಾಯಬೇಕು ಅಂತ ಹೇಳಿದರೆ ಸರ್ಕಾರ ಆದೇಶ ಪ್ರಕಾರವಾಗಿ ಅದನ್ನು ಫಾಲೋ ಮಾಡೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇವಾಲಯ ಕಳೆದ 2 ತಿಂಗಳಿಂದ ಬಂದಾಗಿರೋದ್ರಿಂದ ಸಾಕಷ್ಟು ವಿಶೇಷ ಪೂಜೆಗಳು ಅಥವಾ ಹೋಮ ಹವನಗಳು ರಥೋತ್ಸವಗಳು ಇವೆಲ್ಲವೂ ಸಹ ಸಂಪೂರ್ಣವಾಗಿ ಬಂದಾಗಿತ್ತು. ಈಗ ಅನುಮತಿ ನೀಡಿರೋದ್ರಿಂದ ಇವುಗಳು ಸಹ ಮುಂದುವರಿಯುತ್ತಾ ಹೇಗೆ? ಅಂದರೆ ಯಾವುದೇ ಉತ್ಸವ ಮಾಡೋಂಗಿಲ್ಲ ಅಂತ ಹೇಳಿದ್ರೆ ಜನಸಂದಣಿ ಸೇರಬಾರ್ದು ಅಂತ ಹೇಳಿದ್ರೆ, ಯಾಕೆಂದ್ರೆ ಯಾರು ಯಾವ ರೀತಿ ಬರ್ತಾರೆ, ಯಾವ ರೀತಿ ರೋಗ ಹಬ್ಬುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅದನ್ನು ಒಳಗಡೆನೆ ದೇವಸ್ಥಾನದ ಒಳಗಡೆನೆ ಅದು ಪ್ರಕಾರದಲ್ಲಿ ಉತ್ಸವಗಳೆಲ್ಲ ಮಾಡ್ಕೋತಾ ಇದ್ದೀವಿ. ಹೊರಗಡೆ ಈಗ ಯಾವುದು ತೊಗೊಂಡೋಗೋಕೆ ಅವಕಾಶ ಇಲ್ಲ. ಹೋಮ ಹವನಾದಿಗಳು ವಿಶೇಷ ಪೂಜೆಗಳು ಯಾವುದು ಇರೋದಿಲ್ಲ. ಬಂದಂಥ ಭಕ್ತಾದಿಗಳು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರದವರು. ದರ್ಶನ ಮಾಡ್ಕೊಂಡು ಹೋಗೋದು ಉತ್ತಮ ಅಂತ ಹೇಳಿ ಕೇಳ್ತೀವಿ. ತಮ್ಮ ಏನು ಹರಕೆ ಕೋರಿಕೆಗಳಿದೆ ದೂರದಿಂದ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ, ಮುಂದಾದ ದಿನಗಳಲ್ಲಿ ನಿಮಗೆ ಸದಾವಕಾಶಗಳು ಮಾಡಿಕೊಡ್ತಾರೆ ದೇವಸ್ಥಾನದಲ್ಲಿ, ಅವಕಾಶ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ದೇವಾಲಯಗಳಲ್ಲಿ ಅಂದರೆ ಸರ್ಕಾರದ ಆದೇಶ ಪ್ರಕಾರ 65 ವರ್ಷದ ಮೇಲ್ಪಟ್ಟವರು 10 ವರ್ಷದ ಒಳಗಿನ ಮಕ್ಕಳಿಗೆ ಎಂಟ್ರಿ ಇಲ್ಲ, ಇಲ್ಲೂ ಅದೇ ಕಾನೂನು ಪಾಲನೆ ಆಗುತ್ತಾ ಹೇಗೆ? ಅಂದರೆ ಸರ್ಕಾರ ಒಂದು ಆದೇಶ ಮಾಡಿದ ಮೇಲೆ ಎಲ್ರಿಗೂ ಅದು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಇರತಕ್ಕಂಥದ್ದು. ಮೇಲೆ ಕೂತ್ಕೊಂಡು ಆರ್ಡರ್ ಮಾಡಿದ ಮೇಲೆ ಫಾಲೋ ಮಾಡೋದು ನಮ್ಮ ಧರ್ಮ. 65 ವರ್ಷದವ್ರು ಬರಬಾರ್ದು ಅಂತ ಹೇಳಿದೆ, 60 ವರ್ಷದವ್ರು ಬರಬಾರ್ದು ಅಂತ, ಅದು ಫಾಲೋ ಮಾಡೋದು ಉತ್ತಮ. ಹಾಗೆ 11 ವರ್ಷದ 10 ವರ್ಷದ ಮಕ್ಕಳು ಬರಬಾರ್ದು, ಗರ್ಭಿಣಿ ಹೆಂಗಸರು ಬರಬಾರ್ದು, ನೆಗಡಿ ಕೆಮ್ಮಲಿರೋರು ಬರಬಾರ್ದು ಅಂತ ಹೇಳ್ತೀನಿ. ಯಾಕೆಂದರೆ ಒಬ್ಬರಿಗಿಂತ ಒಬ್ಬರಿಗೆ ಸೋಂಕು ಹರಡುವ ಸಾಧ್ಯತೆ ಇರೋದ್ರಿಂದ ಅಂಥವ್ರು ಮನೆಯಲ್ಲೇ ಇದ್ದು ಪ್ರಾರ್ಥನೆ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಕೊನೆಯದಾಗಿ ನಾಳೆಯಿಂದ ಬರುವಂಥ ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾಸ್ಕು ಅಥವಾ ಸ್ಯಾನಿಟೈಸರ್ ಮತ್ತೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ ನೋಡಿ, ಬರುವಂಥ ಭಕ್ತಾದಿಗಳು ಶುದ್ಧವಾಗಿ ಶುಚಿತ್ವವಾಗಿ ಸ್ನಾನ ಮಾಡ್ಕೊಂಡು ಬಂದಿರ್ತೀರಿ. ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಒಂದು ಸ್ಯಾನಿಟೈಸರ್ ಇರ್ಬೋದು, ನೀವು ಬರುವಾಗ ಮಾಸ್ಕ್ ನೀವೇ ತಗೊಂಡ್ಬನ್ನಿ, ಬೇರೆಯವ್ರ ಮಾಸ್ಕ್ ಉಪಯೋಗಿಸ್ಬಾರ್ದು, ಮಾಸ್ಕ್ ಹಾಕ್ಕೊಳ್ಳಿ, ಅಂತರ ಕಾಪಾಡ್ಕೊಳ್ಳಿ. ನೀವು ಬಂದಿರತಕ್ಕಂಥ ವಯಸ್ಸಾದವ್ರನ್ನ ನಿಮ್ಮ ಕಾರ್ನಲ್ಲೇ ಕೂರಿಸಿರಿ, ಮಕ್ಕಳು ಪುಟ್ಟ ಮಕ್ಕಳು ಬಂದಿದ್ರೆ ಕಾರ್ನಲ್ಲೇ ಕೂರಿಸಿರಿ ಅಥವಾ ಬಸ್ನಲ್ಲೇ ಕೂರಿಸಿರಿ, ಸೂಕ್ತವಾದ ಸ್ಥಳದಲ್ಲಿ ಅವ್ರು ಕೂರಿಸಿ ನೀವು ದರ್ಶನ ಮಾಡ್ಕೊಂಡು ಹೋಗುವಾಗ ಅವ್ರನ್ನ ಕರ್ಕೊಂಡೋಗಿ. ಆಮೇಲೆ ಇಲ್ಲಿ ಬಂದು ನಮ್ಮ ದೇವಸ್ಥಾನ ನೌಕರಾಗಿರಲಿ, ಸೆಕ್ಯೂರಿಟಿ ಅವರಾಗಿರಲಿ, ಪೊಲೀಸ್ನವರಾಗಿರಲಿ, ಒಂದು ಅವ್ರಿಗೆ ಸರ್ಕಾರಿ ಒಂದು ಆದೇಶ ಮಾಡಿದೆ, ಆ ಆದೇಶನ ಫಾಲೋ ಮಾಡಬೇಕಾದ ನಮ್ಮ ಧರ್ಮ. ಇದು ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಸ್ಪಷ್ಟವಾದ ಮಾತುಗಳು. ಮಧು ಜೊತೆ ಪಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಮತ್ತಷ್ಟು ಸುದ್ದಿ ಒಂದು